ಅರಕಲಗೂಡು ಪಟ್ಟಣದ ಅನಕೂರು ವೃತ್ತದ ಗೋಪುರದ ಮೇಲೆ ದುರುದ್ದೇಶಪೂರ್ವಕವಾಗಿ ವಾಸವಿ ಕ್ಲಬ್ ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತ ಗಡಿಯಾರ ಅಳವಡಿಸಿ ಸಾಹಿತ್ಯ ಲೋಕದ ದಿಗ್ಗಜ ಅನಕೂರು ಅವರಿಗೆ ಅಗೌರವ ಉಂಟುಮಾಡಲಾಗಿದೆ ಕೂಡಲೇ ಇದನ್ನ ತೆರವುಗೊಳಿಸಬೇಕೆಂದು ಅನಕೂರು ಅಭಿಮಾನಿ ಬಳಗದ ಮುಖಂಡರು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಅನಕೂರು ಅಭಿಮಾನಿ ಬಳಗದ ಚನ್ನಕೇಶವಗೌಡ ಮಾತನಾಡಿ ಹಲವು ವರ್ಷಗಳ ಹಿಂದೆ ಮಾಜಿ ಸಚಿವ ಏಮಂಜು ಅವರು ಅನಕೂರು ಪ್ರತಿಮೆಯನ್ನು ಸ್ಥಾಪಿಸಿದರು ಯಾವುದೇ ಫಲಾಪೇಕ್ಷೆಯನ್ನ ಬಯಸಿದ ಪರಿಣಾಮ ಹೆಸರು ಸಹ ಹಾಕಿಸಿಕೊಂಡಿರಲಿಲ್ಲ ವಾಸವಿ ಕ್ಲಬ್ ಹಾಗೂ ಪಟ್ಟಣ ಪಂಚಾಯಿತಿ ಆಡಳಿತ ಜೊತೆಗೂಡಿ ಗಡಿಯಾರವನ್ನ ಗೋಪುರದ ಮೇಲೆ ಅಳವಡಿಸಿ ವಾಸವಿ ಕ್ಲಬ್ ಹೆಸರು ಪಟ್ಟಣ ಪಂಚಾಯಿತಿ ಆಡಳಿತಗಾರರ ಹೆಸರು ಹಾಗೂ ಕೆಲವು ವ್ಯಕ್ತಿಗಳ ಭಾವಚಿತ್ರ ಹಾಕಿ ಕಾದಂಬರಿ ಸಾರ್ವಭೌಮ ಅನಕೂರು ಅವರಿಗೆ ಅಪಮಾನವೆಸಗಲಾಗಿದೆ ಈ ವೃತ್ತದ ಮೂಲ ಆಶಯವನ್ನ ಎತ್ತಿಹಿಡಿಯುವ ಕೆಲಸವನ್ನ ಪಟ್ಟಣ ಪಂಚಾಯಿತಿ ಆಡಳಿತ ಮಾಡಲೇಬೇಕಿದೆ ಇಲ್ಲವಾದರೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯಾವ ಉದ್ದೇಶ ನಾವು ಆನಾಕ್ರು ವೃತ್ತ ಅಂತಕಂತದ್ದು ಎಲ್ಲರಿಗೂ ಗೊತ್ತು ಅದು ಅದಕ್ಕೆ ಮಾತ್ರ ಸೀಮಿತವಾಗಿರಬೇಕು ಆ ಸರ್ಕಲ್ ಗೆ ಯಾರು ಬೇರೆ ಹೆಸರಿಲ್ಲ ದಯಮಾಡಿ ಸರ್ಕಲ್ ನಲ್ಲಿ ಬೇರೆ ಯಾರದು ಕೂಡ ಫೋಟೋ ಇರಬಾರದು ವಾಸವಂಬ ಅವರು ಹಾಕಿರತಕ್ಕಂತ ಗಡಿಯಾರ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂತ ಉದ್ದೇಶ ಮಾಡಿದ್ರಿ ಅದನ್ನ ಅವರು ಬೇರೆ ಹೆಸರು ಹಾಕಳ್ಳಿ ಅಲ್ಲಿ ಮೇಲೆ ಬೇಕಾದ್ರೆ ಅವ್ರ ಹೆಸರಿರಲಿ ಆದರೆ ಫೋಟೋಗಳನ್ನ ಯಾಕೆ ಇರೋದು ಸೂಕ್ತ ಅಲ್ಲ ಅದು ಆನಾಕ್ರು ಸರ್ಕಲ್ ಅಂದ್ರೆ ಆನಾಕ್ರು ಅವರ ಪ್ರತಿಮೆ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು ದಿವಸದಲ್ಲಿ ನನಗೆ ಸರ್ಕಾರ ದುಡ್ಡು ಬರಬಹುದು ಅನ್ನೋ ಒಂದು ದೂರದೃಷ್ಟಿಯಿಂದ ಅನಕೃ ಬಳಗದ ಉಮೇಶ್ ಮಂಜುನಾಥ್ ಇತರರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು